ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಸ್ನೇಹಿತರೆ, ಶರಣ ಬಂಧುಗಳೇ, ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಈಗ SSLC ಅಂದರೆ 10ನೇ ತರಗತಿಗೆ ಪರೀಕ್ಷೆಗಳು ಇನ್ನೇನು ಆರಂಭ ಆಗಲಿದ್ರೆ, ಅದರಲ್ಲೂ ವಿಶೇಷವಾಗಿ ಈ ದಿನ ನಾವು ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜಶಾಸ್ತ್ರ, ಈ ಸಬ್ಜೆಕ್ಟನ್ನು ಯಾವ ರೀತಿಯಾಗಿ ಓದಬೇಕು, ಯಾವ ರೀತಿಯಾಗಿ ಬರೀಬೇಕು, ಈ ಎಲ್ಲ ವಿಚಾರಗಳನ್ನು ನಾವೀಗ ಚರ್ಚೆ ಮಾಡೋಣ. ಶರಣ ಬಂಧುಗಳೇ, ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಪದ್ಮಜಾ ಅವರು. ಮೇಡಮ್, ನಮಸ್ಕಾರ. ಹಾಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶ್ರೀಮತಿ ಪದ್ಮಜಾ ಅವರು ಪ್ರಸ್ತುತ MES ಕಿಶೋರ್ ಕೇಂದ್ರ ಹೈಸ್ಕೂಲ್ನಲ್ಲಿ ಸೋಷಿಯಲ್ ಸೈನ್ಸ್ ಟೀಚ್ ಮಾಡ್ತಾರೆ. ಅವರು MA ಹಿಸ್ಟ್ರಿ, MA ಇಂಗ್ಲೀಷ್ ಮಾಡಿಕೊಂಡಿದ್ದಾರೆ, ಜೊತೆಗೆ BEd ಸಹ ಅವರು ಮುಗಿಸಿದ್ದಾರೆ. ಅವರು KSOU ಅಂದರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ ತಮ್ಮ ಪೋಸ್ಟ್ ಗ್ರಾಜುಯೇಷನ್ನ ಮುಗಿಸಿದ್ದಾರೆ. ಅವರಿಗೆ ಹಲವಾರು ಹವ್ಯಾಸಗಳಿದೆ, ರೀಡಿಂಗ್ ದ ಬುಕ್ಸ್, ಲಿಸನಿಂಗ್ ಟು ದ ಮ್ಯೂಸಿಕ್, ಮತ್ತು ತಮ್ಮ ಒಂದು ಸಬ್ಜೆಕ್ಟ್ ಏನಿದೆ ಸೋಷಿಯಲ್ ಸ್ಟಡೀಸ್, ಆ ಸಬ್ಜೆಕ್ಟ್ ಮೇಲೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಹೆಚ್ಚು ಸಲಹೆ ಸೂಚನೆಗಳನ್ನು ಕೊಡುವುದು ಸಹ ಅವರ ಒಂದು ಹವ್ಯಾಸ ಆಗಿದೆ. ಕಳೆದ 23 ವರ್ಷಗಳಿಂದ ಅವರು ಟೀಚ್ ಮಾಡ್ತಾ ಇದ್ದಾರೆ. ಇಂತಹ ಅನುಭವ ಇರುವಂತಹ ಟೀಚರ್ ನಮ್ಮ ಜೊತೆ ಇರುವಂಥದ್ದು ಬಹಳ ಸಂತೋಷ. ಬನ್ನಿ, ಅವ್ರ ಜೊತೆ ಮಾತಾಡ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಪದ್ಮಜಾ ಮೇಡಮ್, ಸೋಷಿಯಲ್ ಸ್ಟಡೀಸ್ ಅಂದರೆ ನಿಮಗೆ ಬಹಳ ಇಷ್ಟನಾ? ತುಂಬ ಇಷ್ಟ. ಹಾಂ, ಅದಕ್ಕೆ ಇನ್ಫ್ಲೂಯೆನ್ಸ್ ಕೂಡ ನನ್ನ ಟೀಚರ್ಸೇನೆ. ಓಕೆ, ಇಷ್ಟ. ಆ್ಯಕ್ಚುಲಿ ಸೋಷಿಯಲ್ ಸ್ಟಡೀಸ್ ಅಂದಾಗ ತುಂಬ ನನಗೆ ಪ್ರಿಯವಾದದ್ದು ಹಿಸ್ಟ್ರಿ. ಯಾಕೆಂದರೆ ಯಾವ ವ್ಯಕ್ತಿ ಹಿಸ್ಟ್ರಿನ ಓದ್ಕೊಳ್ಳಲ್ವೋ ಅವನು ಪ್ರೆಸೆಂಟು ಫ್ಯೂಚರನ್ನು ಏನು ಚೆನ್ನಾಗಿ ಮಾಡ್ಕೊಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಮಗೆ ಹಿಂದಿನ ಒಂದು ಒಳ್ಳೆಯ ಹಿಸ್ಟ್ರಿ ನಮಗೆ ಗೊತ್ತಿರಬೇಕು. ನಮ್ಮ ಭಾರತದ ಇತಿಹಾಸ ಅಂತ ನಾನು ಹೇಳ್ತಾ ಇಲ್ಲ, ಯಾವುದೇ ಕೆಲಸ ಮಾಡಬೇಕಾದ್ರೂ ಅದರ ಪೂರ್ವ ಹಿಸ್ಟ್ರಿ ಅಂತ ಏನಿದೆ ಅದನ್ನು ತಿಳ್ಕೊಳ್ಬೇಕು. ಸೊ ಆ ಕಾರಣಕ್ಕಾಗಿ ಹಿಸ್ಟ್ರಿ ಅನ್ನೋಂಥದ್ದು ಬಹಳ ಬಹಳ ಇಂಪಾರ್ಟೆಂಟು. ಈಗ ನಾವು ಹಂಪೆ, ಬೇಳೂರು, ಹಳೆಬೀಡು ಇಂಥದ್ದೆಲ್ಲ ನಾವು ನೋಡಿದಾಗ ನಮ್ಮ ಭಾರತ ದೇಶದ ಇತಿಹಾಸ ಅಲ್ಲಿ ಸಮೃದ್ಧವಾಗಿ ಕಾಣುತ್ತೆ. ಸೊ ಹಿಸ್ಟ್ರಿ ಈಸ್ ರಿಯಲಿ ಏನೋ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಈಗ ನಮ್ಮ ಮಕ್ಕಳು SSLC ಎಕ್ಸಾಮ್ ಬರೀತಾ ಇದ್ದಾರೆ, ತುಂಬ ಕಡಿಮೆ ಸಮಯ ಇದೆ, ಹೆಚ್ಚು ಸಮಯ ಇಲ್ಲ. ಕೊನೆಯ ನಿಮಿಷದ ಸಿದ್ಧತೆಯನ್ನು ನಾವು ಈಗ ಅವರಿಗೆ ಮಾಡಿಕೊಡ್ಬೇಕಾಗಿದೆ. ಸೊ ಈಗ ನಾವು ಮೊದಲು ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಮಾತಾಡೋಣ ಪದ್ಮಜಾ ಮೇಡಮ್. ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂದ್ರೆ ಯಾವ ರೀತಿಯಾಗಿರುತ್ತೆ, ಫಸ್ಟ್ ಮೇನಲ್ಲಿ ಏನಿರುತ್ತೆ ಎಲ್ಲ ಸ್ವಲ್ಪ ಒಂದೊಂದಾಗಿ ಹೇಳ್ತಾ ಬನ್ನಿ ಮೇಡಮ್. ಫಸ್ಟ್ ಮೇನಲ್ಲಿ MCQs ಇರುತ್ತೆ, 10 MCQs ಇರುತ್ತೆ. ಈ 10 MCQs ಅಲ್ಲಿ ಕ್ವೆಶ್ಚನ್ ಅಂತ ನಾವೇನು ಹೇಳ್ತೀವಿ ಅದು ಸ್ಟೆಮ್ ಅಂತ ಕರಿತೀವಿ. ಆ ಸ್ಟೆಮ್ಗೆ ನಮಗೆ 4 ಆಪ್ಷನ್ಸ್ ಇರುತ್ತೆ. ಆ 4 ಆಪ್ಷನ್ಸಲ್ಲಿ 1 ಮಾತ್ರ ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಇನ್ನು 3 ಡಿಸ್ಟ್ರಾಕ್ಟರ್ಸ್ ಅಂತ ಕರಿತೀವಿ. ಆ ಕರೆಕ್ಟ್ ಆಗಿರೋ ಆನ್ಸರನ್ನು ಚೂಸ್ ಮಾಡಿ ಆಪ್ಷನ್ಸ್ ಜೊತೆಗೆ A ಅಥವಾ B ಅಥವಾ C ಅಥವಾ D ಯಾವುದು ಕರೆಕ್ಟ್ ಆಪ್ಷನ್ ಇರುತ್ತೆ ಅದ್ರ ಜೊತೆಗೆ ಆನ್ಸರನ್ನು ಬರೀಬೇಕಾಗುತ್ತೆ. ಇದನ್ನು MCQs ಕರೆಕ್ಟಾಗಿ 10 on 10 ತೆಗಿಬೇಕು ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ ಥರೋ ಆಗಿರಲೇಬೇಕು. ಪೂರ್ತಿ 39 ಲೆಸನ್ಸ್ ಇದೆ ಸೋಷಿಯಲ್ ಸೈನ್ಸಲ್ಲಿ, 6 ಪಾರ್ಟ್ಸ್ ಇದೆ, ಅಷ್ಟು ಪಾರ್ಟ್ಸಲ್ಲಿ ಒಂದೊಂದು ಲೈನು ಕೂಡ ಥರೋ ಆಗಿರಬೇಕು. ಓಕೆ, ಈಗ ಮೇಡಮ್ ಅವ್ರು ಹೇಳೋ ಹಾಗೆ ಫಸ್ಟ್ ಮೇನಲ್ಲಿ 10 ಪ್ರಶ್ನೆಗಳಿರುತ್ತೆ, 10 ಪ್ರಶ್ನೆಗೆ ಒಂದೊಂದು ಅಂಕ ಅಂದರೆ 10 ಅಂಕಗಳನ್ನು ಫಸ್ಟ್ ಮೇನಲ್ಲಿ ಇರುತ್ತೆ. ಅಲ್ಲಿ ನಿಮಗೆ ಚಾಯ್ಸ್ ಇರುತ್ತೆ, ಅದರಲ್ಲಿ ಸರಿಯಾದ ಉತ್ತರವನ್ನು ನೋಡಿಕೊಂಡು ನೀವು ಬರೆಯುವಂಥದ್ದು. ಮೇಡಮ್, ಸೆಕೆಂಡ್ ಮೇನ್ ಯಾವುದು? ಸೆಕೆಂಡ್ ಮೇನ್ 1 mark questions ಅದು 14 ಪ್ರಶ್ನೆಗಳು ಇರ್ತವೆ. 14 ಪ್ರಶ್ನೆಗಳು ಇಲ್ಲೂ ಅಷ್ಟೇ, 1 mark question ಅಂತ ಹೇಳಿದ್ರೆ ಇಲ್ಲಿ MCQ ಕೂಡ 1 mark ಕ್ವೆಶನ್ಸ್ ಕೂಡ 1 mark. ಆದರೆ ಈ 1 mark questionಲ್ಲಿ ಏದರ್ ಒಂದು ಒಬ್ಬನ ಚಾಯ್ಸ್ ಕೊಟ್ಟಿರೋದಿಲ್ಲ, ಪ್ರಶ್ನೆನೇ ಇರುತ್ತೆ. ಆ ಕ್ವೆಶನ್ಸ್ಗೆ ಆನ್ಸರ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಏದರ್ ಒಬ್ಬನ ಹೆಸರಿರುತ್ತೆ ಅಥವಾ ಯಾವುದಾದ್ರು ಒಂದು ಇಯರ್ ಇರುತ್ತೆ. ನಾನು ಇಯರ್ ಅಂತ ಹೇಳಿದಾಗ ನಾನು ಒಂದನ್ನ ಇಲ್ಲಿ ಹೇಳಲೇಬೇಕು. ಹಿಸ್ಟ್ರಿ ಅಂದದ ಕೂಡಲೇ ಮಕ್ಕಳಿಗೆಲ್ಲ ಅಯ್ಯೋ ಅಷ್ಟು ಡೇಟ್ಸ್ ಇದೆ, ಅದು ಅಷ್ಟೊಂದು ಡೇಟ್ಸ್ ಎಲ್ಲ ನಾವು ಜ್ಞಾಪಕ ಇಟ್ಕೋಬೇಕಾ, ಇಯರ್ಸ್ ಎಲ್ಲ ಇದೆ, ವರ್ಷಗಳೆಲ್ಲ ಜ್ಞಾಪಕ ಇಟ್ಕೋಬೇಕಾ ಅಂತ ಹೇಳ್ತಾರೆ. ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಆನ್ಸರ್ ಮಾಡಿದ್ರೆ ಸಾಕು. ಅಕಸ್ಮಾತ್ ಅವ್ರು ಅಷ್ಟು ಬೇಕಂತ ಹೇಳಿದ್ರೆ ಅವರೇ ಡೇಟ್ನ ಕೇಳ್ತಾರೆ, ಆವಾಗ ಮಾತ್ರ ನಾವು ಅದು ಆನ್ಸರ್ನ ಬರಿಬೇಕಾಗತ್ತೆ. ಓಕೆ, ಈಗ Part 3 ಬನ್ನಿ ಮೇಡಮ್. ಹಾಂ, 3rd mainಲ್ಲಿ 2 mark answers ಇರುತ್ತೆ. 2 mark answers ಅಲ್ಲಿ 15 ಪ್ರಶ್ನೆಗಳಿರ್ತವೆ. 15 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಬಂದು ಇಂಟರ್ನಲ್ ಚಾಯ್ಸ್ ಅಂತ ಕರಿತೀವಿ. ಇಂಟರ್ನಲ್ ಚಾಯ್ಸ್ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಒಂದೇ ಲೆಸನ್ನಿಂದ 2 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ನಾವು ಸಾಮಾನ್ಯವಾಗಿ ಆನ್ಸರ್ಸ್ ಬರೆಯುವಾಗ ಆನ್ಸರ್ ಇನ್ನಿ 6 ಅಂತ ಕೊಟ್ಟು 8 ಪ್ರಶ್ನೆಗಳನ್ನ ಕೊಡ್ತಾ ಇದ್ರು. ಆದರೆ ಇವಾಗ ಹಾಗಿಲ್ಲ, ಇಂಟರ್ನಲ್ ಚಾಯ್ಸ್ ಅಂದರೆ ಆ 2 ಪ್ರಶ್ನೆಯಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಬೇಕು, ಅದ್ರ ಜೊತೆಗೆ ಇನ್ನು ಮಿಕ್ಕಿದ 13 ಪ್ರಶ್ನೆಗಳು ಇರ್ತವೆ. ಸೊ 30 ಮಾರ್ಕ್ಗೆ ನಮಗೆ ಇಲ್ಲಿ 15 ಪ್ರಶ್ನೆಗಳನ್ನ ಉತ್ತರ ಕೊಡಬೇಕಾಗತ್ತೆ. ಈ 2 mark answers 1 compulsory ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, 4 points ಬರೀಲೇಬೇಕು.
ಇಲ್ಲ ಅಂತ ಹೇಳಿದ್ರೆ ಅಟ್ ಲೀಸ್ಟ್ 2 points ಬರುವಂತ ಕ್ವೆಶನ್ಸ್ ಇದೆ. ಆ ತರ ಇದ್ರೂ ಸಹ ಅಷ್ಟೇ ಸಾಕು, ತುಂಬಾ ಡೀಟೇಲ್ ಆಗಿ ಬರೆಯಕ್ ಹೋಗೋದು ಬೇಡ. ಓಕೆ ಮೇಡಮ್, ಈಗ ಕ್ವೆಶನ್ ನಂಬರ್ 25 ಅಲ್ಲಿ ಒಂದು ಕೇಳಿದ್ದಾರೆ, ಈ 26 ಅಲ್ಲಿ ಎರಡು ಕೇಳಿದ್ದಾರೆ. ಈಗ 26 ಕ್ವೆಶನ್ ಅಲ್ಲಿ ಇದರ್ ಯು ಕ್ಯಾನ್ ಟೇಕ್ ದ ಫಸ್ಟ್ ಒನ್ ಆರ್ ಸೆಕೆಂಡ್ ಒನ್. ಸೊ ಓವರ್ ಆಲ್ ಈ ಎಲ್ಲ ಪ್ರಶ್ನೆಗಳು ಕಂಪಲ್ಸರಿ ಆಗಿರುತ್ತೆ, ಕಂಪಲ್ಸರಿ ಬರೀ ಅಲ್ಲಿ ಚಾಯ್ಸ್ ಇರಲ್ಲ, ಬಟ್ ಒಂದೇ ಒಂದು ಚಾಯ್ಸ್ ಅಂತ ಹೇಳಿ ಮೇಡಮ್. ಫೋರ್ತ್ ಮೇನ್, ಫೋರ್ತ್ ಮೇನ್ ಬಂದು ನಿಮಗೆ 3 mark ಆನ್ಸರ್ಸ್ ಇರುತ್ತೆ. 6 ಪ್ರಶ್ನೆಗಳಿರ್ತವೆ 3 marks. ಇಲ್ಲೂ ಕೂಡ ಚಾಯ್ಸ್ ಹೇಗಿರುತ್ತೆ ಅಂದರೆ, ಹಿಸ್ಟ್ರಿನಲ್ಲಿ 2 questions ಇದು ಅಥವಾ ಅದು, ಸೋಷಿಯಾಲಜಿನಲ್ಲಿ 2 questions ಹಾಗೇ ಇರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದನ್ನು ಅವ್ರು ಚೂಸ್ ಮಾಡ್ಕೊಂಡು ಬರಿಬೇಕಾಗತ್ತೆ. ಇಲ್ಲೂ ಸಹ ನಾನು ಹೇಳೋದೇನೆಂದರೆ 6 points ಕಂಪಲ್ಸರಿ ಬರಿಲೇಬೇಕು. ಕೆಲವಕ್ಕೆ 8 points, 10 points ಇರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. 6 points ಇರೋವಂಥ ಆನ್ಸರ್ಸನ್ನೇ ಬರೀಬೇಕು. ಆಮೇಲೆ ಒಂದು ಪಾಯಿಂಟ್ ಬರೆಯುವಾಗ ಬರೀ ಕೀವರ್ಡ್ಸ್ ಬರೆದು ಬಿಡಬಾರ್ದು, ಅದನ್ನು ಕಂಪ್ಲೀಟ್ ಮಾಡಬೇಕು, ಆನ್ಸರ್ ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಬೇಕು. ಓಕೆ, ಈಗ ಕೊನೆಯಲ್ಲಿ 5th main ಒಂದು ಕ್ವೆಶನ್ ಇದೆ, ಮತ್ತು 6th main ಒಂದು ಕ್ವೆಶನ್ ಇದೆ. ಇದೆರಡು 4 mark ಪ್ರಶ್ನೆಗಳು, ತುಂಬ ತುಂಬ ಇಂಪಾರ್ಟೆಂಟ್ ಈ 2 main. ಈ 4 mark ಪ್ರಶ್ನೆ ಬರೋದು ಹಿಸ್ಟ್ರಿಯಿಂದ ಮಾತ್ರ, ಮಿಕ್ಕಿದ ಯತ್ರಿಂದನೂ ಬರೋದಿಲ್ಲ. ಓಕೆ, ಹಿಸ್ಟ್ರಿಯಿಂದ ಅಂದರೆ ನಾವು ರೋಲ್ ಆಫ್ ಫ್ರೀಡಮ್ ಫೈಟರ್ಸ್ ಅಂತ ನಮಗಿದೆ, ಏನಂದರೆ ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್, ಮಹಾತ್ಮ ಗಾಂಧಿ ಮತ್ತು ನೆಹರು ಆಸ್ ಅ ಪ್ರೈಮ್ ಮಿನಿಸ್ಟರ್, ಆಸ್ ಎ ಪ್ರೈಮ್ ಮಿನಿಸ್ಟರ್. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ನಮಗೆ ಒಂದು 8 to 10 points ಇದೆ. 10 points ಕಲ್ತ್ಕೊಂಡು ಹೋದರೆ ಎಕ್ಸಾಮ್ ಟೈಮ್ನಲ್ಲಿ 8 points ಅದ್ರ ನಾಪ್ಕೋಗಿ ಬರುತ್ತೆ. ಅಷ್ಟು ಪಾಯಿಂಟ್ಸನ್ನ ಬರೆದು ಪೂರ್ತಿ 4 marks ಅವರು ತೊಗೋಬೋದು. ಇನ್ನು ಒಂದು ಲಾಸ್ಟ್ ಕ್ವೆಶನ್ನು, ಸ್ಕಿಲ್ ಕ್ವೆಶನ್ ಅಂತ ಕರಿತೀವಿ ನಾವು ಇದನ್ನು. ಜಾಗ್ರಫಿನಲ್ಲಿ ಇಂಡಿಯಾ ಮ್ಯಾಪನ್ನ ಡ್ರಾ ಮಾಡಬೇಕಾಗತ್ತೆ. ಡ್ರಾ ಮಾಡಿ 3 places ಕೊಟ್ಟಿರ್ತಾರೆ, ಅದನ್ನು ಲೊಕೇಟ್ ಮಾಡಬೇಕು. ಆ 3 places ಸಹ ಯಾವ್ದ್ಯಾವುದು ಅಂತ ಹೇಳ್ತೀನಿ, ಎತ್ತರಿಂದ ಬರುತ್ತೆ ಅಂತ. ಲೆಸನ್ ನಂಬರ್ 1 ಟ್ರಾಪಿಕ್ ಆಫ್ ಕ್ಯಾನ್ಸರ್, ಮತ್ತು 82.5 degrees ಈಸ್ಟ್ ಲಾಂಜಿಟ್ಯೂಡ್, ಪಾಕ್ ಸ್ಟ್ರೇಟ್, ಗಲ್ಫ್ ಆಫ್ ಮನ್ನಾರ್, ಅದನ್ನು ಓದ್ಕೋಬೇಕು. ಆಮೇಲೆ ಲೆಸನ್ ನಂಬರ್ 6 ಅಂದರೆ ವಾಟರ್ ರಿಸೋರ್ಸಸ್ ಅಂತ ಒಂದು ಲೆಸನ್ ಇದೆ. ಆ ಲೆಸನಲ್ಲಿ ನಮಗೆ ಬರೀ ರಿವರ್ಸ್ ಮತ್ತು ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಇದೆ, ಮತ್ತು ಮಿನರಲ್ ಎಕ್ಸ್ಟ್ರಾಕ್ಷನ್ಸ್ ಆಗುವಂಥ ಪ್ಲೇಸ್ಗಳು, ಅದನ್ನು ಕಲ್ತ್ಕೋಬೇಕಾಗತ್ತೆ. ಮತ್ತು ಪೋರ್ಟ್ಸ್ ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸಲ್ಲಿ ಸುಮ್ಮನೆ ನಿಮಗೆ ಬರೀ ಡೆಲ್ಲಿ, ಅಮೃತ್ಸರ್ ಅಥವಾ ಬ್ಯಾಂಗ್ಳೂರು ಅಂತ ಕೊಡೋದಿಲ್ಲ, ಅವರು ಹೆಸರು ಕೊಡ್ತಾರೆ. ಈಗ ಸುಭಾಷ್ ಚಂದ್ರ ಬೋಸ್ ಏರ್ಪೋರ್ಟ್ ಅಥವಾ ಅಣ್ಣಾ ಏರ್ಪೋರ್ಟ್ ಅಥವಾ ಕೆಂಪೇಗೌಡ ಏರ್ಪೋರ್ಟ್ ಹಾಕ್ಕೊಡ್ತಾರೆ. ಆ ಜಾಗಗಳನ್ನ ಅವ್ರು ನೋಡಿಕೊಂಡ್ರೆ 4 marks ಇಲ್ಲಿ ಈಸಿಯಾಗಿ ತೊಗೊಂಡ್ಬಿಡ್ಬೋದು. ಓಕೆ, ಈಗ ಇನ್ ಡೀಟೇಲ್ ನಾವು ಹೋಗೋಣ. ಈಗ ಮೊದಲನೇ ಮೇನಿಂದ ಒಂದು ಪ್ರಶ್ನೆ ಓದಿ ಅದಕ್ಕೊಂದು ಉತ್ತರ ತಗೊಂಡು ಅದಕ್ಕೆ ಆ ರೀತಿ ನಾವು ಮಕ್ಕಳಿಗೆ ಒಂಚೂರು ಗೈಡ್ಲೈನ್ಸನ್ನು ಕೊಡೋಣ. ಈಗ 1st main ನೀವು ಯಾವ ಪ್ರಶ್ನೆ ತಗೊಳ್ತೀರಿ? ದ ಡೆವಲಪ್ಮೆಂಟ್ ಆಫ್ ಇಟ್ಸ್ ವಿಲೇಜಸ್ ಇಸ್ ಎ ಟ್ರೂ ಡೆವಲಪ್ಮೆಂಟ್ ಆಫ್ ಇಂಡಿಯಾ, ದಿಸ್ ವಾಸ್ ಸ್ಟೇಟೆಡ್ ಬೈ ಡ್ಯಾಶ್ ಅಂತ ಇದೆ. ಇಲ್ಲಿ ಆಪ್ಷನ್ಸ್ ಅವ್ರು ಕೊಟ್ಟಿರೋದು ಮಹಾತ್ಮ ಗಾಂಧಿ, ಅಂಬೇಡ್ಕರ್, ನೆಹರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ. ಇದು ಹೇಳಿರೋದು ಮಹಾತ್ಮ ಗಾಂಧಿಯವರು. ಅದನ್ನು ನಾವು ತುಂಬ ಈಸಿಯಾಗಿ ಕೆಲವಕ್ಕೆ ನಾವು ಕಾಮನ್ ಸೆನ್ಸ್ ಇದ್ದರೆ ಯೂಸ್ ಆನ್ಸರ್ ಮಾಡಿಬಿಡ್ಬೋದು, ಪೂರ್ತಿ ಟೆಕ್ಸ್ಟ್ ಬುಕ್ ಓದಬೇಕಂತ ಏನಿಲ್ಲ. ಯಾಕೆಂದರೆ ಮಹಾತ್ಮ ಗಾಂಧಿ ಅವರು ಯಾವಾಗಲೂ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದವರು, ಇಲ್ಲೂ ಕೂಡ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ಈಗ ಕೆಲಸಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಆಯ್ಕೆಗಳು 4 ಏನು ಕೊಟ್ಟಿರ್ತಾರೆ, 2 ಎರಡು ಸರಿ ಇದೆ ಅಂತ ಅನಿಸ್ತಾ ಇರುತ್ತೆ ಮಕ್ಕಳಿಗೆ, ಆ ಕನ್ಫ್ಯೂಷನ್ ಆಗುತ್ತೆ. ಸೊ ಬಹಳ ಕಾನ್ಫಿಡೆಂಟ್ ಆಗಿರಬೇಕು ಅದರ ಒಂದು ಆಯ್ಕೆ ಸಮಯದಲ್ಲಿ. ಆಮೇಲೆ ಇದರ್ A or B ಅಂತ ಬೇರೆ ಬರೆದಿರ್ತಾರೆ ಕೆಲವು ಮಕ್ಕಳು, ಅವಾಗ ಮಾರ್ಕ್ಸ್ ನಾವು ಮಾರ್ಕ್ಸೇ ಕೊಡ ವ್ಯಾಲ್ಯೂಯೇಷನ್ಗೆ ನಾನು 10 years ಹೋಗ್ತಿದ್ದೀನಿ, ಇಂಥ ಆನ್ಸರ್ಸ್ ನಾವು ತುಂಬ ನೋಡ್ತೀವಿ. ಹಾಗಾಗಿ ದಯವಿಟ್ಟು ಆ ತಪ್ಪನ್ನ ಮಾತ್ರ ಮಾಡೋಕೆ ಹೋಗ್ಬೇಡಿ, ಟೀಚರ್ಸ್ಗೆ ಚಾಯ್ಸ್ ಕೊಡೋದು ಬೇಡ, ನೀವು ಒಂದು ಕರೆಕ್ಟ್ ಆನ್ಸರ್ನ ಬರೆದ್ರೆ ಬರೀಬೇಕಾಗುತ್ತೆ. ಸೊ ಕರೆಕ್ಟ್ ಆನ್ಸರ್ನ ಬಹಳ ಕಾನ್ಫಿಡೆಂಟ್ ಆಗಿ ಯೋಚನೆ ಮಾಡಿರಿ, ಬರೀರಿ. ಹೌದು ಮೇಡಮ್, ಈಗ 2nd main ಒಂದು ಪ್ರಶ್ನೆ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಯಾವ ರೀತಿಯಾಗಿ ಉತ್ತರ ಬರೀಬೇಕು ಹೇಳಿ ಮೇಡಮ್. ವಾಟ್ ಈಸ್ ಡ್ರೈನ್ ಥಿಯರಿ ಅಂತ ಇದೆ. ಡ್ರೈನ್ ಥಿಯರಿ ಅಂದರೆ ಏನು ಅಂತ ಹೇಳಿ, ಡ್ರೈನ್ ಅನ್ನೋದನ್ನು ನಾವು ಫಸ್ಟ್ ಅರ್ಥ ಮಾಡಿ, ವಾಟ್ ಈಸ್ ಡ್ರೈನಿಂಗ್? ಡ್ರೈನಿಂಗ್ ಅಂತ ಹೇಳಿದ್ರೆ ಅದು ಪೂರ್ತಿಯಾಗಿ ನಾವು ಹೇಗೆ ಇವಾಗ ಜ್ಯೂಸ್ ಮಾಡಿದಾಗ ಪೂರ್ತಿ ಪಲ್ಪ್ನ ತೆಗೆದು ಜ್ಯೂಸ್ ಮಾತ್ರ ತೆಗಿತೀವಿ, ದಟ್ ಈಸ್ ಡ್ರೈನಿಂಗ್. ಆ ಡ್ರೈನ್ ಥಿಯರಿನ ಯಾರು ಹೇಳಿದ್ದು ಮತ್ತು ಅದು ಏನದು ಅಂತ ಹೇಳಿ. ಈ ಡ್ರೈನ್ ಥಿಯರಿ ಆಗಿದ್ದು ನಾವು ಬ್ರಿಟಿಷ್ ಅವರು ನಮ್ಮ ಇಂಡಿಯಾಗೆ ಬಂದಾಗ, ಭಾರತಕ್ಕೆ ಬಂದಾಗ ಅವ್ರು ಏನು ಮಾಡಿದ್ರು, ನಮ್ಮಲ್ಲಿರೋ ಎಲ್ಲ ರಿಸೋರ್ಸಸ್ನೂ ಅವ್ರ ಕಡೆ ಶಿಫ್ಟ್ ಮಾಡಿಕೊಂಡ್ರು. ದಟ್ ಈಸ್ ಡ್ರೈನ್ ಥಿಯರಿ ಅಷ್ಟೇ. ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ಯಾರು? ದಾದಾಬಾಯಿ ನವರೋಜಿ. ಅದನ್ನು ಅವರು 1 mark ಈ ಥರನೂ ಕೇಳ್ಬೋದು, ಆ ಥರನೂ ಕೇಳ್ಬೋದು, ಹೂ ಇಂಟ್ರೊಡ್ಯೂಸ್ ಅಂತಲೂ ಕೇಳ್ಬೋದು, ವಾಟ್ ಈಸ್ ಡ್ರೈನ್ ಥಿಯರಿ ಅಂತಲೂ ಕೇಳ್ಬೋದು. ವಿದ್ಯಾರ್ಥಿಗಳು ತಮ್ಮೆಲ್ಲರಿಗೂ ಗೊತ್ತೇ ಇರೋ ಹಾಗೆ 1st main ಏನು 10 questions ಇದೆ ಅದಕ್ಕೆ ಚಾಯ್ಸ್ಗಳು ಉತ್ತರಗಳನ್ನು ಕೊಟ್ಟಿರ್ತಾರೆ. ಅದು 2nd main 1 mark ಕ್ವಶನ್ ಆದರೂ ಸಹ ಅಲ್ಲಿ ಯಾವುದೇ ಚಾಯ್ಸಸ್ ಇರಲ್ಲ, ಅದನ್ನು ನೇರವಾಗಿ ಯಾವುದೋ ಒಂದು ಪ್ರಶ್ನೆ ಕೇಳ್ತಾರೆ. ವಾಟ್ ಇಸ್ ಸೋಷಿಯಲ್ ಮೂವ್ಮೆಂಟ್, ವಾಟ್ ಡಸ್ ಸೋಷಿಯಲ್ ಇನ್ಇಕ್ವಾಲಿಟಿ ಇಂಡಿಕೇಟ್ಸ್ ಅಂತ ಏನೋ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಕೆಲವು ಸಲ ಒಂದೇ ವಾಕ್ಯದಲ್ಲಿ ಉತ್ತರ ಬರಬೇಕಾಗುತ್ತೆ, ಕೆಲವು ಸಲ ಒಂದು ಶಬ್ದದಲ್ಲಿ ಉತ್ತರ ಬರೋದ್ರೂ ಸಾಕಾಗುತ್ತೆ. ಸೊ
ಒಂದು ಶಬ್ದ ಅಂತ ಹೇಳಿದಾಗ ಒಂದು ಶಬ್ದದಲ್ಲಿ ಬಂದು ಬೇಗ ಮುಗಿಸಿ ಹೆಚ್ಚು ಸಮಯ ನೀವು ಅಲ್ಲಿ ತೊಗೊಂಡು ವೇಸ್ಟ್ ಮಾಡುವಂಥದ್ದಿಲ್ಲ. ಸೊ ಈ ರೀತಿಯಲ್ಲಿ ಕ್ವಶನ್ ನಂಬರ್ 11 ಕ್ವಶನ್ ನಂಬರ್ 24 ಸೆಕೆಂಡ್ ಮೇನಲ್ಲಿರುತ್ತೆ, ಪ್ರತಿಯೊಂದಕ್ಕೂ ಒಂದು ಅಂಕ. ಈಗ ಥರ್ಡ್ ಮೇನಿಗೆ ಬರೋಣ ಮೇಡಮ್. ಅದರಲ್ಲಿ ಅದರ ಒಂದು ಪ್ರಶ್ನೆ ಉತ್ತರ ತಗೊಂಡು ಸ್ವಲ್ಪ ವಿಸ್ತಾರವಾಗಿ ಉತ್ತರ ಬರೆಯ ರೀತಿ ಹೇಳಿ ಮೇಡಮ್. ಎಕ್ಸ್ಪ್ಲೈನ್ ದ ರೋಲ್ ಆಫ್ ಲೆನಿನ್ ಇನ್ ರಷ್ಯನ್ ರೆವಲ್ಯೂಷನ್ ಅಂತ ಇದೆ. ರಷ್ಯನ್ ರೆವಲ್ಯೂಷನ್ ಪಾಠದಲ್ಲಿ ಹಿಸ್ಟ್ರಿನಲ್ಲಿ ನಿಮಗೆ ಸ್ಟಾಲಿನ್ ಮತ್ತು ಲೆನಿನ್ ಅನ್ನೋ ಎರಡು ತುಂಬ ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ ಇದ್ದಾರೆ. ಆ ಲೆನಿನ್ ಹೇಗೆ ಅವನು ಇಂಪಾರ್ಟೆನ್ಸಿಗೆ ಬಂದ, ಅವನು ಏನು ಮಾಡ್ದ ಅನ್ನೋದನ್ನು ಇಲ್ಲಿ ಬರಿಬೇಕಾಗತ್ತೆ. ಆವಾಗ ಅವನು ಅವನನ್ನು ಟ್ರೇಟರ್ ಅಂತ ಹೇಳಿ ತಳ್ಳಿಬಿಟ್ಟಿರ್ತಾರೆ, ರಷ್ಯಾದಿಂದ ಬ್ಯಾನ್ ಮಾಡಿಬಿಟ್ಟಿರ್ತಾರೆ. ಆವಾಗ ಆದರೆ ಅವನ ಜಾರ್ ಎಲ್ಲ ಓಡಿ ಹೋದ್ಮೇಲೆ ಅವನು ವಾಪಸ್ ರಷ್ಯಾಗೆ ಬರ್ತಾನೆ. ಪೀಸ್, ಫುಡ್, ಲ್ಯಾಂಡ್ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಅದ್ರ ಜೊತೆಗೆ ರಷ್ಯಾನ ಸೋಷಲಿಸ್ಟ್ ರಿಪಬ್ಲಿಕ್ ಯೂನಿಯನ್ ಅಂತ ಕರೀತಾನೆ. ಅವನು ತುಂಬ ಬೇರೆ 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 ಎಲ್ಲ ಥರದ ಡೆವಲಪ್ಮೆಂಟ್ನ ಮಾಡೋಕ್ಕಿರ್ತಾನೆ. ಆದರೆ ಅನ್ಫಾರ್ಚುನೇಟ್ಲಿ ಹಿ ವಿಲ್ ಡೈ ಬಿಫೋರ್ ಹಿ ಅಚೀವ್ಸ್ ಆಲ್ ದೋಸ್. ಅದ್ರ ಲೆನಿನ್ ಬಗ್ಗೆ ಇದೊಂದಾದರೆ, ಸ್ಟಾಲಿನ್ ಬಗ್ಗೆ ಕೇಳ್ಬೋದು. ರಷ್ಯನ್ ರೆವಲ್ಯೂಷನಲ್ಲೇ 2 ಕ್ವೆಶನ್ ಅಂತ ಕೇಳಿದಾಗ, ಸ್ಟಾಲಿನ್ ಬಗ್ಗೆ ಕೇಳಿದಾಗ, ಸ್ಟಾಲಿನ್ ವಾಸ್ ಅ ಪರ್ಸನ್ ಹೂ ಸ್ಟಾರ್ಟೆಡ್ ದ 5-year ಪ್ಲಾನ್ಸ್ ಅಂತ ಹೇಳ್ತಾರೆ. ಅದೇ ರೀತಿ 5-year ಪ್ಲಾನ್ಸನ್ನ ನಾವು ಇಂಡಿಯಾದಲ್ಲೂ ಸಹ ತೊಗೊಂಡಿದ್ದೀವಿ. ಸೊ ಸ್ಟಾಲಿನ್ ಬಗ್ಗೆ ಮತ್ತು ಲೆನಿನ್ ಬಗ್ಗೆ ಇಲ್ಲಿ 2 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸೋಷಿಯಲ್ ಸ್ಟಡೀಸ್ ಅನ್ನೋಂಥದ್ದು ಏನು ಕಷ್ಟನೇ ಅಲ್ಲ. ಅದಕ್ಕೆ ನಾವೇನು ವರ್ಕೌಟ್ ಮಾಡೋವಂಥದ್ದು ತುಂಬ ತಲೆ ಕೆಡಿಸ್ಕೊಳ್ಳೋದು, ಈಗ ಫಿಸಿಕ್ಸ್ನಲ್ಲಿ ಬಹಳ ವರ್ಕ್ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೋಷಿಯಲ್ ಸ್ಟಡೀಸ್ ಅನ್ನೋಂಥದ್ದು ಒಂದು ಕಾಮನ್ ಸೆನ್ಸ್, ಜನರಲ್ ನಾಲೆಡ್ಜು. ಸೊ ಈಗ ನನಗೆ ನಾವೀಗ ಫೋಕಸ್ ಮಾಡ್ತಿರೋದು, ನಾನು ಪ್ರತಿ ಕಾರ್ಯಕ್ರಮದಲ್ಲಿ ಇದನ್ನು ಹೇಳ್ತೀನಿ, ಬಿಲೋ ಆವರೇಜ್ ಸ್ಟೂಡೆಂಟ್ಸ್ಗಳು, ನಮಗೆ ಯಾರೂ ಸೋಷಿಯಲ್ ಸ್ಟಡೀಸಲ್ಲಿ ಫೇಲ್ ಆಗಬಾರ್ದು. 20 ಆಲ್ರೆಡಿ ಬಂದುಬಿಟ್ಟಿದೆ ನಮಗೆ, ಏನಂದರೆ 80 ಒಂದಷ್ಟು ಮಾರ್ಕ್ಸ್ ತೊಗೊಂಡು ಮಿನಿಮಮ್ ಒಂದು 35-46 ತೊಗೊಂಡು ಮಕ್ಕಳು ಓವರಾಲ್ ಕರ್ನಾಟಕದಲ್ಲಿ ಸೋಷಿಯಲ್ ಸ್ಟಡೀಸಲ್ಲಿ 100% ರಿಸಲ್ಟ್. ಇದಕ್ಕೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ಸಿಂಪಲ್ ಟಿಪ್ಸು, ಒಂದು ಸ್ವಲ್ಪ ಈ ಮೇನಲ್ಲಿ ಏನಾದ್ರು ಸಿಗ್ಬೋದಾ, ಯಾವ ಮೇನಲ್ಲಿ ಮಕ್ಕಳು ಹೆಚ್ಚು ಫೋಕಸ್ ಮಾಡಿದ್ರೆ ಈಸಿಯಾಗಿ ಈ ಕ್ವಶನ್ ಬರ್ಬೋದು? 2 ಮತ್ತು 3 ಸ್ವಲ್ಪ ಫೋಕಸ್ ಮಾಡಿದ್ರೆ ಚೆನ್ನಾಗಿ ಬರ್ಬೋದು ಮಾರ್ಕ್ಸ್. ಈಗ 2 ಕ್ವೆಶನ್ಸಲ್ಲಿ ಏನಾಗುತ್ತೆ ಅಂದರೆ, ನಾನು ಆಗಲೇ ಹೇಳಿದಾಗೆ 2 4 ಕಂಪಲ್ಸರಿ ಬರಲೇಬೇಕು ಅಂತ ಏನೂ ಇಲ್ಲ. ಈಗ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ ಅಂತ ಇದೆ, ಅದು ಆಂಗ್ಲೋ ಮೈಸೂರು ವಾರ್ ಟೈಮಲ್ಲಿ ಆಗಿದ್ದಂಥದ್ದು. ಟ್ರೀಟಿ ಆಫ್ ಶ್ರೀರಂಗಪಟ್ಟಣ, ಹೂ ಸೈನ್ಡ್ ಇಟ್, ಅಥವಾ ವಾಟ್ ವರ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ ಅಂದರೆ, ಶ್ರೀರಂಗಪಟ್ಟಣ ಟ್ರೀಟಿ ಅಂದರೆ ಅವ್ರಿಗೆ ನಾಪಕ ಬಂದ್ಬಿಡ್ಬೇಕು, ಅದು ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಯಾರ ಜೊತೆಗೆ ಯುದ್ಧ ಮಾಡ್ದ? ಬ್ರಿಟಿಷ್ ಅವ್ರ ಜೊತೆಗೆ. ಶ್ರೀರಂಗಪಟ್ಟಣ ಟರ್ಮ್ಸ್ ಕಂಡೀಷನ್ಸ್ ಏನಿತ್ತು ಅದೆಲ್ಲ ಏನಂದರೆ, ಇವ್ರು ಸುಮಾರು ಮೈಸೂರು ಗಲ್ಲಿಗಲ್ಲಿ ಹೋಗಿ ಬಂದಿರ್ತಾರೆ ಹುಡುಗರು, ಹಾಗಾಗಿ ಕಳಿಸಿರ್ಬೋದು, ಅಷ್ಟಾದರೂ ಗೊತ್ತಿರಲೇಬೇಕು. ಏನಂದರೆ ಅವನ ಅರ್ಧ ರಾಜವನ್ನು ಕೊಡಬೇಕಾಗಿ ಬಂತು, ಒಂದಷ್ಟು ಹಣವನ್ನು ಕೊಡಬೇಕಾಗಿ ಬಂತು, ಆ ಹಣ ಅವನಲ್ಲಿ ಇರಲಿಲ್ಲ ಅಂಥೇಳಿ ಅವನ ಮಕ್ಕಳನ್ನ ಅವರು ಕರ್ಕೊಂಡು ಹೊರಟೋದ್ರು. ಇದನ್ನೆಲ್ಲನೂ ಬರೀಬೇಕಾಗತ್ತೆ. ಆಮೇಲೆ ಮೈಸೂರಿನ ಕೆಲವು ಭಾಗಗಳನ್ನ ಅವರು ಡಿವೈಡ್ ಮಾಡಿಕೊಂಡ್ರು, ಅದನ್ನೆಲ್ಲ ಬರೀಬೇಕಾಗ. ಸೊ ಒಂದು ಇದನ್ನೆಲ್ಲ ನಾವು ಕಥೆಯ ರೂಪದಲ್ಲಿ ನೆನಪಿನಲ್ಲಿ ಇಟ್ಕೊಂಡಾಗ್ಲೂ ಬರೆದು ಪ್ರಶ್ನೆಗಳನ್ನ ಮಾರ್ಕ್ಸನ್ನು ಪಡ್ಕೋಬಹುದು. ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಅನ್ನುವಂಥದ್ದು ಕಾರ್ಯಕ್ರಮ ಕೇವಲ ವಿದ್ಯಾರ್ಥಿಗಳಿಗಲ್ಲ, ಇದು ಪೋಷಕರಿಗೂ ಸಹ ಹೌದು. ಈ ಕಾರ್ಯಕ್ರಮನ ಬಹಳಷ್ಟು ಪೋಷಕರು ನೋಡ್ತಾ ಇದ್ದಾರೆ, ಅವರೆಲ್ಲರೂ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಈಗ ಒಂದೇ ಒಂದು ಮಾತು ಪೋಷಕರಿಗೆ ಹೇಳ್ತೀನಿ, ಯಾವುದೇ ಮಗುನ ಒಂದು ಮಗುನ ಇನ್ನೊಂದು ಮಗುಗೆ ಕಂಪೇರ್ ಮಾಡಬೇಡಿ. ಪ್ರತಿಯೊಂದು ಮಗುಗೂ ಬೇರೆ ಬೇರೆ ಸಾಮರ್ಥ್ಯ ಅಂತ ಇರುತ್ತೆ. ಯಾರೋ ಒಬ್ಬ ಮಗು 70 ತೊಗೊಂಡ ಅಂದರೆ ನಿಮ್ಮ ಮಗು 35-40 ತೊಗೊಂಡ ಅಂತಂದರೆ ಅವನು ಯಾಕೆ ತೊಗೊಂಡಿದ್ದಾನೆ ಅನ್ನೋದನ್ನು ಅವನ ತಪ್ಪುಗಳನ್ನು ಕಂಡುಹಿಡಿದವನ್ನ ಎನ್ಕರೇಜ್ ಮಾಡಿ, ಈ 90% ತೊಗೊಂಡಂಥ ವಿದ್ಯಾರ್ಥಿಗಳ ಜೊತೆ ಕಂಪೇರ್ ಮಾಡಿ ನೀನು ಅದೇ ಥರ ತಗೋ, ನೀನು ಅದೇ ಥರ ಮಾರ್ಕ್ಸ್ ತಗೋ ಅಂತ ದಯಮಾಡಿ ಆ ಮಕ್ಕಳ ಮೇಲೆ ಒತ್ತಡ ಹೇರಬೇಡಿ. ಅದು ಅವರಿಗೆ ನೆಗೆಟಿವ್ ಆಗಿ ಪ್ರಭಾವವನ್ನು ಬೀರಬಹುದು. ಅದಕ್ಕೋಸ್ಕರನೇ ಇಲ್ಲಿ ಬಿಲೋ ಆವರೇಜ್ ವಿದ್ಯಾರ್ಥಿಗಳಿಗೂ ನಾವು ಈಗ ಕಾರ್ಯಕ್ರಮ ಮಾಡ್ತಾ ಇರೋದಂತ. ಮಕ್ಕಳು ಎಲ್ಲರಲ್ಲೂ ಒಂದು ಸಾಮರ್ಥ್ಯ ಇದ್ದೇ ಇರುತ್ತೆ, ಅದನ್ನು ನೀವು ಎನ್ಕರೇಜ್ ಮಾಡೋದ್ರಿಂದ ಮತ್ತಷ್ಟು ಚೆನ್ನಾಗಿ ಮಕ್ಕಳು ಉತ್ತರವನ್ನು ಬರೀತಾರೆ. ಮೇಡಮ್, ಈಗ ನಾವು 3rd ಆದಮೇಲೆ 4th ಒಂದು ಪ್ರಶ್ನೆ ತಗೊಂಡು ಸ್ವಲ್ಪ ಉತ್ತರ ಹೇಳುವುದಾ? ತುಂಬ ಇಂಪಾರ್ಟೆಂಟ್ ಆಗಿರೋದು, ಒಂದು ನೀವು ಹೇಳಿದಾಗೆ ಕಾಮನ್ ಸೆನ್ಸ್ ಅನ್ನೋದನ್ನ ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ಒಂದೇ ಒಂದು ಈಸಿ ಕ್ವೆಶನ್ ಒಂದನ್ನು ಹೇಳ್ತೀನಿ ನಾನು. ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಫೇವರ್ ದ ಲೊಕೇಶನ್ ಆಫ್ ಇಂಡಸ್ಟ್ರೀಸ್ ಅಂತ ಇದೆ ಒಂದು ಪ್ರಶ್ನೆ. ಏನಂತ ಹೇಳಿದ್ರೆ, ಇಂಡಸ್ಟ್ರೀಸ್ ಒಂದು ಕೈಗಾರಿಕೆ ಉತ್ಪಾದನೆ ಮಾಡುವಾಗ ಯಾವ್ಯಾವ ಫ್ಯಾಕ್ಟರ್ಸ್ ಬೇಕಾಗುತ್ತೆ ಅಂತ. ನಾನು ಈ ಪಾಠ ಮಾಡುವಾಗ ಯಾವಾಗಲೂ ಮಕ್ಕಳಿಗೆ ಹೇಳ್ತಿರ್ತೀನಿ, ನೀವೊಂದು ಮನೆ ಶಿಫ್ಟ್ ಮಾಡಬೇಕಾದ್ರೆ ಏನೇನೆಲ್ಲ ಅನುಕೂಲಗಳು ಬೇಕು ಅಂತ ನೀವು ನೋಡ್ತೀರಾ? ಅದೇ ರೀತಿ ಒಂದು ಕೈಗಾರಿಕೆ ಉತ್ಪಾದನಾ ಕೇಂದ್ರ ಶುರು ಮಾಡುವಾಗ ಏನೇನೆಲ್ಲ ಬೇಕಾಗುತ್ತೆ ಅಂತ. ಅದು ರಾ ಮೆಟೀರಿಯಲ್ಸ್ ಬೇಕು, ಕ್ಲೈಮೇಟಿಕ್ ಕಂಡೀಷನ್ ಸರಿಯಾಗಿರ್ಬೇಕು, ವಾಟರ್, ಇಷ್ಟೆಲ್ಲ ನಿಮ್ಗೆ 6 ಅಲ್ಲೇ ಸಿಕ್ಬಿಡುತ್ತೆ. ಕ್ಯಾಪಿಟಲ್, ಮಾರ್ಕೆಟ್, ಲೇಬರ್ ಸಿಕ್ಕಾಯ್ತು ನಿಮಗೆ 6. ಅದೇ ಪ್ರಶ್ನೆನ ಸ್ವಲ್ಪ ಟ್ವಿಸ್ಟ್ ಮಾಡಿ, ಟ್ವಿಸ್ಟ್ ಮಾಡಿ ಅಂದರೆ ಡೈರೆಕ್ಟ್ ಕ್ವೆಶನ್ ಏನೇ, ಸ್ವಲ್ಪ ಟ್ವಿಸ್ಟ್ ಮಾಡಿ ವಾಟ್ ಆರ್ ದ ಫ್ಯಾಕ್ಟರ್ಸ್ ಫೇವರೇಬಲ್ ಫಾರ್ ದ ಲೊಕೇಶನ್ ಆಫ್ ಶುಗರ್ ಇಂಡಸ್ಟ್ರಿ ಅಂತ ಕೊಟ್ಟರೆ ಸೇಮ್
ಅದೇ ಆನ್ಸರ್ ಏನೇ ಅಲ್ಲಿ ರಾ ಮೆಟೀರಿಯಲ್ಸ್ ಬದಲು ಶುಗರ್ ಕೇನ್ ಅಂತ ಹಾಕ್ಬೇಕಷ್ಟೇ ಅಷ್ಟೇ ಅವೈಲೇಬಿಲಿಟಿ ಆಫ್ ಶುಗರ್ ಕೇನ್ ಅಂತ ಹಾಕಿದ್ರೆ ಅದಾಯಿತು. ಇದೇ ರೀತಿ ಎಷ್ಟೋ ಥರ ಸಿಮೆಂಟ್ ಇಂಡಸ್ಟ್ರಿ ಅಂತ ಕೊಟ್ಟರೆ ರಾ ಮೆಟೀರಿಯಲ್ಸ್ ಫಾರ್ ಸಿಮೆಂಟ್ ಇಂಡಸ್ಟ್ರಿ ಈ ರೀತಿನಲ್ಲೇ ಆನ್ಸರ್ಸ್ ಬರ್ಕೊಂಡು ಹೋದರೆ ಖಂಡಿತ ಬರಿಬೋದು. ನಾನು ಮಕ್ಕಳಿಗೆ ಯಾವಾಗಲೂ ಹೇಳ್ತಿರ್ತೀನಿ, ಹಾರ್ಡ್ ವರ್ಕ್ ಒಂದು ಕಡೆ ಇಟ್ಬಿಡಿ, ಸ್ಮಾರ್ಟ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಯು ಹ್ಯಾವ್ ಟು ಬಿ ವೆರಿ ವೆರಿ ಸ್ಮಾರ್ಟ್ ವೈಲ್ ರೈಟಿಂಗ್ ಆನ್ಸರ್ಸ್. ಅದೇನಾಗುತ್ತೆ ಅಂತ ಹೇಳಿದ್ರೆ, ಅವ್ರು ತಲೆನಲ್ಲಿ ಏನೋ ಇಟ್ಕೊಂಡಿರ್ತಾರೆ, ಅಲ್ಲಿ ಬರೆಯೋದು ಇನ್ನೇನೋ, ಅದು ಮಾಡೋದು ಬೇಡ, ಫೋಕಸ್ ಮಾಡಬೇಕು. ಇದಕ್ಕಿದೆ ಆನ್ಸರ್ಸ್ ಅಂತ ಅವರು ಒಂದು ಈ ಥರ ಪ್ರಶ್ನೆಗಳು ಬಂದಾಗ ಕೀ ಪಾಯಿಂಟ್ಸನ್ನ ಕೀವರ್ಡ್ಸನ್ನ ಬರೆದಿಟ್ಕೊಂಡ್ರೆ ಅವ್ರು ತುಂಬಾ ಅನುಕೂಲ ಆಗುತ್ತೆ. ಈಗ ಒಂದು ಮೇಡಮ್ ಇಲ್ಲಿ ಹೇಳೋಗೆ ಕ್ವಶನ್ 42-45 ಏನಿದೆ, ಎಲ್ಲದರಲ್ಲೂ ಆರ್ ಎಲ್ಲದರಲ್ಲೂ ಚಾಯ್ಸ್ ಕೊಟ್ಟಿದ್ದಾರೆ. ಈಗ ಹಿಸ್ಟ್ರಿಲಿ ಎರಡು ಪ್ರಶ್ನೆ ಕೊಟ್ಟಿದ್ದಾರೆ, ಅದರಲ್ಲೇ ಎರಡು ಕೊಟ್ಟಿದ್ದಾರೆ. ಈಗ ನೀವು ಕೀ ಪಾಯಿಂಟ್ ಅಂತ ಹೇಳಿದ್ರಿ, ಕೆನ್ ಯು ಜಸ್ಟ್ ಟೇಕ್ ಅನ್ ಎಕ್ಸಾಂಪಲ್? ಈಗ ಇದು ಈಗ ಒಂದು ಪ್ರಶ್ನೆಗಿಲ್ಲಿ ಮೂರು ಅಂಕಗಳಿರುತ್ತೆ. ನನಗೆ ನಾನೊಬ್ಳು ತುಂಬ ವಿದ್ಯಾರ್ಥಿಯ ಒಂದು ಸಾಮರ್ಥ್ಯ ಕಡಿಮೆ ಇರುವಂಥ ವಿದ್ಯಾರ್ಥಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಪ್ರಶ್ನೆ ಮೂರು ಅಂಕಗಳು, ಆರು ಪಾಯಿಂಟ್ ಮಗು ಬರೆಯುತ್ತೆ, 1, 2, 3, 4 ಅಂತ. ಅದನ್ನೇನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಹೋಗಲ್ಲ ಆಕೆ, ಜಸ್ಟ್ ಶಿ ರೈಟ್ 6 ಪಾಯಿಂಟ್ಸ್, ಅವಾಗ ಮಾರ್ಕ್ಸ್ ಕೊಡ್ತೀರಾ? ಕೆಲವು ಪ್ರಶ್ನೆಗಳಿಗೆ ಈಗ ಸೋಷಿಯಾಲಜಿನಲ್ಲಿ ಒಂದು ಪ್ರಶ್ನೆ ಇದೆ, ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಆರ್ಗನೈಸ್ಡ್ ವರ್ಕರ್ಸ್ ಅಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತ. ಈ ಸೋಷಿಯಾಲಜಿನ ತುಂಬಾ ಈಸಿ, ಯಾಕೆ ಅಂದ್ರೆ ತುಂಬಾ ಕನೆಕ್ಟ್ ಆಗಿರುವಂತದ್ದು ನಮ್ಮ ಲೈಫ್ ಸೊಸೈಟಿ. ತುಂಬಾ ನಾವೆಲ್ಲ ನೋಡ್ತಿರ್ತೀವಿ ಆರ್ಗನೈಸ್ಡ್ ವರ್ಕರ್ಸ್ ಅಂದ್ರೆ ಯಾರು, ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂದ್ರೆ ಯಾರು. ಆರ್ಗನೈಸ್ಡ್ ವರ್ಕರ್ಸ್ ಅಂದ್ರೆ ಬೆಳಗಿನ ಸಂಜೆ ತನಕ ಕೆಲಸ ಮಾಡುವಂಥವ್ರು, ಅವ್ರಿಗೆ ಪಿ ಎಫ್ ಫೆಸಿಲಿಟಿ ಇರುತ್ತೆ, ಸ್ಯಾಲರಿ ಮಂತ್ಲಿ ಸಿಗುತ್ತೆ, ಮತ್ತೆ ಅವ್ರಿಗೆ ಇಷ್ಟೊಂದು ಟೈಮಿಂಗ್ಸ್ ಇರುತ್ತೆ, ಗೌರ್ಮೆಂಟಿಂದ ಎಲ್ಲ ಅನುಕೂಲಗಳು ಇರ್ತವೆ. ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂದ್ರೆ ಯಾರು, ಇದೆಲ್ಲ ಏನೂ ಇರಲ್ಲ ಅಷ್ಟೇ. ಡಿಫ್ರೆನ್ಸಸ್ ಅಂತ ಕೊಟ್ಟಾಗ ಇಲ್ಲಿ ದೇ ಗೆಟ್ ಫಿಕ್ಸ್ಡ್ ವೇಜಸ್, ದೇ ಡೋಂಟ್ ಗೆಟ್ ಫಿಕ್ಸ್ಡ್ ವೇಜಸ್. ಎಕ್ಸಾಕ್ಟ್ಲಿ, ದೇ ಗೆಟ್ ಪಿ ಎಫ್ ಫೆಸಿಲಿಟಿ, ದೇ ಡೋಂಟ್ ಗೆಟ್ ಪಿ ಎಫ್ ಫೆಸಿಲಿಟಿ. ದೇ ಗೆಟ್ ಡೈಲಿ ವೇಜಸ್ ಇಲ್ಲಿ ಅನ್ಆರ್ಗನೈಸ್ಡ್ ವರ್ಕರ್ಸ್, ಆರ್ಗನೈಸ್ಡ್ ವರ್ಕರ್ಸ್ ದೇ ಗೆಟ್ ಮಂತ್ಲಿ ವೇಜಸ್. ಈ ತರ ಮೂರು ಪಾಯಿಂಟ್ ಈ ಕಡೆ, ಮೂರು ಪಾಯಿಂಟ್ ಈ ಕಡೆ ಬರೆದು ಯಾರು ಆರ್ಗನೈಸ್ಡ್ ಯಾರು ಅನ್ಆರ್ಗನೈಸ್ ಅಂತ ಬರೆದ್ರೆ ಬ್ಲೈಂಡ್ 3 marks. ಓಕೆ ಓಕೆ ಓಕೆ. ಇದೇ ಪ್ರಶ್ನೆ, ವಾಟ್ ಆರ್ ದ ಪ್ರಾಬ್ಲಮ್ಸ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂದ್ರೆ ಇದೇ ಆನ್ಸರೇ, ದೇ ಡೋಂಟ್ ಗೆಟ್ ಫಿಕ್ಸ್ಡ್ ವೇಜಸ್, ದೇ ಡೋಂಟ್ ಹ್ಯಾವ್ ಸ್ಟಿಪ್ಯುಲೇಟೆಡ್ ಟೈಮ್, ಗವರ್ಮೆಂಟ್ ಪಾಲಿಸೀಸ್ ಇಲ್ಲ, ನೋ ಪಿ ಎಫ್ ಫೆಸಿಲಿಟಿ, ಆಗೋಯ್ತು, ಜಾಬ್ ಬಗ್ಗೆ ಖಾತ್ರಿ ಇಲ್ಲ, ಈ ತರದ್ದು, ನೋ ಜಾಬ್ ಸೆಕ್ಯೂರಿಟಿ. ಓಕೆ ಸರಿ ಮೇಡಮ್, ಇವಾಗ ನಾವು 5th main ಬರೋಣ. ಅಲ್ಲಿ ಅದು ಒಂದು ಸ್ವಲ್ಪ ಲೆಂದಿ ಆನ್ಸರ್ ಅನ್ನು ಎಕ್ಸ್ಪೆಕ್ಟ್ ಮಾಡುವಂಥದ್ದು, 4 marks ಅನ್ಕೋತೀನಿ. ಕೆನ್ ಯು ಜಸ್ಟ್ ಟೇಕ್ ಅನ್ ಎಕ್ಸಾಂಪಲ್ ಅಂಡ್ ಎಕ್ಸ್ಪ್ಲೇನ್? ಶೋರ್. ಇಲ್ಲಿ ನಾನು ಹೇಳಿದ ಹಾಗೆ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಕೇಳಿದಾಗ ಅವರು ಮಾಡಿದಂತಹ ಕೆಲವು ಸಾಧನೆಗಳು, ಅವ್ರ ಕಾಂಟ್ರಿಬ್ಯೂಷನ್ ಏನು ಫ್ರೀಡಮ್ ಮೂಮೆಂಟ್ಗೆ, ಅವರು ಡೆಲ್ಲಿ ಚಲೋ ಅಂತ ಹೇಳಿದ್ರು, ಯು ಗಿವ್ ಮಿ ಬ್ಲಡ್ ಐ ವಿಲ್ ಗಿವ್ ಯು ಫ್ರೀಡಮ್ ಅಂತ ಹೇಳಿದ್ರು. ಆಮೇಲಿಂದ ಅವ್ರಿಗೆ ರ್ಯಾಂಕ್ ಬಂತು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಲಿ, 4th rank, ಆದರೂ ಸಹ ಅವರು ಅಲ್ಲಿ ಕೆಲಸ ಮಾಡಲಿಲ್ಲ, ಅವರು ಫ್ರೀಡಮ್ ಫೈಟಿಗೆ ಬಂದರು. ಆಮೇಲಿಂದ ಗಾಂಧೀಜಿ ಜೊತೆಗೆ ಸೇರಿಕೊಂಡ್ರು, ಮತ್ತೆ ಅಲ್ಲಿಂದ ಸೆಪರೇಟ್ ಆದರು, ಜವಾಹರ್ಲಾಲ್ ಜೊತೆಗೆ ಸೇರಿಕೊಂಡ್ರು, ನೆಹರು ಅವ್ರ ಜೊತೆಗೆ, ಹೀಗೆ ಎಲ್ಲ ಪಾಯಿಂಟ್ಸನ್ನು ಒಂದೊಂದಾಗೆ ಬರ್ಕೊಂಡು, ಆಮೇಲೆ ಲೀಡರ್ ಆದರು, INAದು ಲೀಡರ್ ಆದರು, ಈ ಥರ ನಿಮಗೆ ಆರಾಮಾಗಿ 8 points ಸಿಕ್ಬಿಡುತ್ತೆ. ಅದೇ ರೀತಿ ಮಹಾತ್ಮ ಗಾಂಧಿ, ಮಹಾತ್ಮ ಗಾಂಧಿ ಸಿಕ್ಕಾಪಟ್ಟೆ ಈಸಿ ಬರೆಯೋದಕ್ಕೆ, ಏನಿಲ್ಲ, ಯಾವುದೇ ಏನೇನು ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಅದನ್ನೆಲ್ಲ, ಹೀ ಸ್ಟಾರ್ಟೆಡ್ ನಾನ್ ಕೋಆಪರೇಷನ್ ಮೂವ್ಮೆಂಟ್, ಹೀ ಸ್ಟಾರ್ಟೆಡ್ ಸಾಲ್ ಸತ್ಯಾಗ್ರಹ, ಹೀ ಸ್ಟಾರ್ಟೆಡ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಬರೆದ್ರೆ ನಿಮ್ಗೆ ಅಲ್ಲೇ 4-5 points ಸಿಕ್ಕಾಯ್ತು, ಹೀ ಇಸ್ ಕಾಲ್ ದ ಫಾದರ್ ಆಫ್ ಅವರ್ ನೇಷನ್, ನಿಮ್ಗೆ 5 points ಆಗೇ ಹೋಯ್ತು. ಇನ್ನು 3 points ಸ್ವಲ್ಪ ಸೇರಿಸಿ, ಫ್ರೀಡಮ್ ಫೈಟರ್ ಅಂತ ಹೇಳಿ ದಂಡಿ ಸತ್ಯಾಗ್ರಹ ಮುಂತಾದವನ್ನು ಹೇಳ್ತಾ ಬಂದು ಸತ್ಯನ ಹೇಳಿ ಅಂತ ಹೇಳುವಂಥದ್ದು, ಈ ಒಂದು ಡಿಸಿಪ್ಲಿನ್ ತುಂಬ ಬಹಳಷ್ಟು ಹೇಳಿದ್ದಾರೆ ಗಾಂಧೀಜಿಯವರು. ಒಂದು ಅವರ ರಾಜಕೀಯ ಒಂದು ಬೇರೆ, ಅವರ ವೈಯಕ್ತಿಕ ಜೀವನನೇ ಒಂದು ಬಹಳಷ್ಟು ದೊಡ್ಡ ಪಾಠ. ಸೊ ಅಂತ ಯಾವ್ದಾರು ಗಾಂಧೀಜಿ ಬಗ್ಗೆ ಲೆಕ್ಚರ್ ಕೇಳಿದ್ರೆ ಅದನ್ನ ತಿಳ್ಕೊಂಡು ಈ 8 marks, 4 marks, 8 points ಬಿಟ್ಟರೆ ಖಂಡಿತವಾಗಿ ಮಾರ್ಕ್ಸ್ ಸಿಗುತ್ತೆ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಮತ್ತೆ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಅಂತ ಹೇಳಿದ್ರೆ, ಜವಾಹರ್ಲಾಲ್ ನೆಹರು ಆಸ್ ಅ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೀವಿ, ಅವರು ಫ್ರೀಡಮ್ ಫೈಟರ್ ಆಗಿ ಇರೋದಕ್ಕಿಂತ ಜೊತೆಗೆ ಅಂಬೇಡ್ಕರ್ ಅವರು, ಅಂಬೇಡ್ಕರ್ ತುಂಬಾ ಈಸಿ ಬರೀಲಿಕ್ಕೆ, ಯಾಕೆಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ನಲ್ಲೂ ಕೂಡ ಅಂಬೇಡ್ಕರ್ ಬಗ್ಗೆ ಲೆಸನ್ ಇದೆ. ಹಂಗಾಗಿ ಅದೇ ಒಂದು ಇಂಗ್ಲಿಷ್ ನಲ್ಲಿ ಇರುತ್ತೆ, ಕನ್ನಡದಲ್ಲಿ ಇರುತ್ತೆ, ಹಿಂದಿನಲ್ಲಿ ಇರುತ್ತೆ, ಎಲ್ಲಾ ಲ್ಯಾಂಗ್ವೇಜ್ ಗಳಲ್ಲಿ ಇರುತ್ತೆ, ಅವ್ರ ಬಗ್ಗೆ ಬರೆಯೋದು ಈಸಿ. ಇದು ಬಿಟ್ಟು ನಮಗೆ ಮೂವ್ಮೆಂಟ್ಸ್ ಇದೆ, ನಾನ್ ಕೋಆಪರೇಷನ್ ಮೂವ್ಮೆಂಟ್, ಖಿಲಾಫತ್ ಮೂವ್ಮೆಂಟ್, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್, ಸಾಲ್ ಸತ್ಯಾಗ್ರಹ, ಜಲಿಯನ್ ವಾಲಾ ಬಾಗ್, ಅದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡು ಬರೆದ್ ಬಿಟ್ರೆ ಈಸಿಯೆಸ್ಟ್ ಅಂದ್ರೆ ಸೋಷಿಯಲ್ ಸೈನ್ಸ್. ಹೌದು ಹೌದು, ಕಣ್ಣು ಮುಚ್ಕೊಂಡು 45-50 marks ನಾವು ಸ್ಕೋರ್ ಮಾಡಬಹುದು. ಕೊನೆಯಲ್ಲಿ ಒಂದು ಡ್ರಾ ಮಾಡಿ ಅಂತ ಏನು ಹೇಳಿದ್ದಾರೆ, ಲಾಸ್ಟ್ ಮೇಲೆ ಮ್ಯಾಪ್ ಡ್ರಾ ಮಾಡೋದಕ್ಕೆ 1 mark, ಮತ್ತೆ 3 places ಅನ್ನ ಅವರು ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಕಂಪಲ್ಸರಿ ಪ್ರತಿಯೊಂದು ಮಗುನು ಭಾರತ ದೇಶದ ಭೂಪಟ ಕಲ್ತ್ಕೊಂಡ್ಬಿಟ್ರೆ ಒಳ್ಳೇದು, 100% ಬಂದೇ ಬರುತ್ತೆ.
ಅದು. ಆಮೇಲೆ ತುಂಬಾ ಕೆಲವೊಂದು ಯಾವಾಗಲೂ ಕೇಳ್ತಾ ಇರ್ತಾರೆ, ಈಗ ಡೆಲ್ಲಿ ಅಥವಾ ಇನ್ಯಾವುದು ಬಹಳಷ್ಟು ಪ್ಲೇಸಸ್ಗಳು, ಆಗ್ರಾ, ಫತೇಪುರ್ ಸಿಕ್ರಿ ಅಂತವೆಲ್ಲ ತುಂಬಾ ಕೇಳ್ತಾರೆ. ಒಂದಿನ ನಾವು ಇಲ್ಲಿ ನೋಡ್ಬೇಕು, ನಾವು ಹಿಸ್ಟ್ರಿಯಿಂದ ಯಾವ ಪ್ಲೇಸಸ್ ಬರೋದಿಲ್ಲ, ಬರೀ ಜಾಗ್ರಫಿಯಿಂದ ಮಾತ್ರ. ಸಾರಿ, ಹಂಗಾಗಿ ನಾವು ಹಿಸ್ಟ್ರಿಯಿಂದ ಯಾವ ಪ್ಲೇಸಸ್ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಾಗ್ರಫಿಯಿಂದಾನೇ ಜಾಗ್ರಫಿಕಲ್ ಪ್ಲೇಸಸ್ ಮಾತ್ರ ನೋಡ್ಕೊಂಡ್ರೆ ಸಾಕು. ಓಕೆ, ಸೊ ಮೇಡಮ್, ಇವಾಗ ಒಂದು ಓವರ್ಆಲ್ ಈಗ ಒಂದು 80 ಮಾರ್ಕ್ಸ್ಗೆ ಕೆಲವೊಂದು ಚಾಪ್ಟರ್ಗಳನ್ನು ಜಾಸ್ತಿ ಫೋಕಸ್ ಮಾಡಿದ್ವಿ, ಕೆಲವೊಂದು ಕಷ್ಟ ಆಗ್ಬೋದು ಅದನ್ನು ಬಿಟ್ಬಿಡ್ರಿ ಅಂತ ಕೆಲವು ಸಲ ನಾವು ಮಕ್ಕಳಿಗೆ ಹೇಳ್ತೀವಿ. ಈಗ 80-90 ತೊಗೊಳ್ಳುವಂಥ ವಿದ್ಯಾರ್ಥಿ ಏನೂ ಬಿಡೋಕ್ಕಾಗಲ್ಲ, ಅವ್ರು ಎಲ್ಲ ಓದ್ಕೊಳ್ಬೇಕು. ಸೊ ಸ್ವಲ್ಪ ನಮ್ಮ ಮಕ್ಕಳು ಇದಾರಲ್ಲ ಸ್ವಲ್ಪ ಸ್ಲೋ ಲರ್ನರ್ಸ್ ಅಂತವ್ರಿಗೆ ಸ್ವಲ್ಪ ಈಸಿ ಚಾಪ್ಟರ್ಗಳು ಯಾವ್ದಾದ್ರು ಹೇಳ್ಬೋದಾ? ಈಸಿ ಚಾಪ್ಟರ್ ಅಂದರೆ ಹಿಸ್ಟ್ರಿನಲ್ಲಿ ಎಲ್ಲನೂ ಓದ್ಕೊಳ್ಳಬೇಕಾಗತ್ತೆ, ಯಾಕಂದರೆ 25 ಮಾರ್ಕ್ಗಳು ಬರೀಬೇಕು. ಇನ್ನು ಮಿಕ್ಕಿದ್ದು ಎಕನಾಮಿಕ್ಸ್ ಮತ್ತು ಬಿಸ್ನೆಸ್ ಸ್ಟಡೀಸ್ನಲ್ಲಿ ಒಂದು ಸ್ವಲ್ಪ ಅದೇ ಆಗಲೇ ಹೇಳಿದಾಗೆ ಸ್ಮಾರ್ಟ್ ವರ್ಕ್ ಅಂತ. ಈಗ ನೋಡಿ, ಈಗ ಬ್ಯಾಂಕಿಂಗ್ ಅಂತ ಒಂದು ಲೆಸನ್ ಇದೆ, ಬ್ಯಾಂಕ್ ಆ್ಯಂಡ್ ಇನ್ಶೂರೆನ್ಸ್, ಇನ್ಶೂರೆನ್ಸ್ ಆ್ಯಂಡ್ ಬ್ಯಾಂಕಿಂಗ್ ಅಂತ. ಆ ಲೆಸನ್ನಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್, ಅಡ್ವಾಂಟೇಜಸ್, ಫಂಕ್ಷನ್ಸ್ ಮೂರು ಒಂದೇ ಬ್ಯಾಂಕ್ದು. ಆ ಲೆಸನಿಂದ ಕಂಪಲ್ಸರಿ ಒಂದು ಕ್ವೆಶನ್ ಬಂದೇ ಬರುತ್ತೆ 3 ಮಾರ್ಕ್ದು. ನಿಮ್ಗೆ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಅಡ್ವಾಂಟೇಜಸ್ ಆಗಿರ್ಬೋದು, ಫಂಕ್ಷನ್ಸ್ ಅಷ್ಟಕ್ಕೂ ಅದೇ ಸೇಮ್ ಪಾಯಿಂಟ್ಸ್, ಲೈಕ್ ಲೆಂಡಿಂಗ್ ಮನಿ, ಲೆಂಡಿಂಗ್ ಲೋನ್ಸ್, ಆಮೇಲೆ ಬಿಲ್ಸ್ ಪಾಸ್ ಮಾಡುವಂಥದ್ದು, ಅದನ್ನೆಲ್ಲನೂ ನೋಡ್ಕೊಂಡು ಹೋದಾಗ ಅದೇ ಆನ್ಸರ್ಸನ್ನು ಅವರು ಅಲ್ಲಿ ಬರೀಬೇಕಾಗತ್ತೆ. ಹಾಗಾಗಿ ಏನು ತೊಂದರೆ ಇಲ್ಲ, ಬಿಸ್ನೆಸ್ ಸ್ಟಡೀಸಲ್ಲಿ ಇಷ್ಟು ನಾವು ಓದ್ಬೋದು. ಮತ್ತು ಆಂಟ್ರಪ್ರಿನರ್ಶಿಪ್ ಅಂತ ಒಂದು ಲೆಸನ್ ಇದೆ, ಅದರಿಂದ 2 ಮಾರ್ಕ್ ಕ್ವೆಶನ್ ಬಂದೇ ಬರುತ್ತೆ. ಅದು ತುಂಬ ಕಾಮನ್ ಆಗಿ ಬರೆಯುವಂಥ ಆನ್ಸರ್ಸ್, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಎ ಆಂಟ್ರಪ್ರಿನಿಯರ್, ಆಫ್ ಎನ್ ಆಂಟ್ರಪ್ರಿನಿಯರ್, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಅದಕ್ಕೆಲ್ಲ ಒಂದೇ ಆನ್ಸರ್, ಕ್ರಿಯೇಟಿವಿಟಿ, ಇನೋವೇಟಿವ್ನೆಸ್. ಹೀಗೆ ನಾವು ಕಾಮನ್ ಆಗಿ ಆನ್ಸರ್ಸ್ ಬರ್ಕೊಂಡು ಹೋದ್ರು ತುಂಬಾ ಈಸಿ ಆಗುತ್ತೆ. ಜಾಗ್ರಫಿನಲ್ಲಿ ಈ ಥರ ಮ್ಯಾಪ್ ವರ್ಕ್ ಇರೋದ್ರಿಂದ ಅಲ್ಲಿ ನಿಮಗೆ 4 ಮಾರ್ಕ್ಸ್ ಸಿಕ್ಬಿಡುತ್ತೆ. ಹಿಸ್ಟ್ರಿನಲ್ಲಿ ನಮ್ಗೆ ಗೊತ್ತಾಗೋಗಿದೆ 4 ಮಾರ್ಕ್ ಯಾವ ಲೆಸನ್ನಿಂದ ಬರುತ್ತೆ ಅಂತ, ಅದನ್ನು ಕಾಮನ್ ಆಗಿ ಬರೆದ್ರೆ ಅಲ್ಲಿ 4 ಮಾರ್ಕ್ಸ್ ಸಿಗುತ್ತೆ, ತುಂಬಾ ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಮೇಡಮ್, ಈಗ ಕೊನೆಯದಾಗಿ ನಾವು ಈ ತುಂಬ ಕಡಿಮೆ ಸಮಯ ಇದೆ, ಸೊ ಲಾಸ್ಟ್ ಇಯರ್ ಕ್ವೆಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದ್ರಿಂದ ಮಕ್ಕಳಿಗೆ ಯಾವ ರೀತಿಯಲ್ಲಿ ಲಾಭ ಆಗ್ಬೋದು? ಲಾಸ್ಟ್ ಇಯರ್ ಕ್ವೆಶನ್ ಪೇಪರ್ನ ಕಂಪ್ಲೀಟ್ ಆಗಿ ನಾವು ಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಈಗ ಹೊಸ ಪುಸ್ತಕ ಬಂದಿರೋದ್ರಿಂದ ಒಂದು ಸ್ವಲ್ಪ ಚೇಂಜಸ್ ಇದೆ, ಸ್ವಲ್ಪ ಜಿಯೋಗ್ರಫಿ ಅಂತೂ ಸ್ವಲ್ಪ ಈಗ ಅದೆಲ್ಲ ಸೇಮ್ ಇರುತ್ತೆ, ಅದೇ ಇರುತ್ತೆ. ಹಿಸ್ಟ್ರಿನಲ್ಲಿ ಕೆಲವು ಲೆಸನ್ಸ್ನ ಚೇಂಜ್ ಮಾಡಿದ್ದಾರೆ, ಹಾಗಾಗಿ ಅದನ್ನು ಲಾಸ್ಟ್ ಇಯರ್ ಲೆಸನ್ಸ್ ಮಾಡ್ಬೋದು, ಬಟ್ ಅದ್ರ ಮೇಲೆ ತುಂಬ ಫೋಕಸ್ ಮಾಡೋದು. ಮಾಡೆಲ್ ಪೇಪರ್ಸ್ ಅಂತ ನಮ್ಮ ಬೋರ್ಡ್ ಅವರೇನೆ ಅವರ ಇದ್ರಲ್ಲಿ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ, ಅದನ್ನು 4-5 ಪೇಪರ್ ಸಾಲ್ವ್ ಮಾಡಿದ್ರೆ ನಿಮಗೆ ತುಂಬಾ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಓ, ನನಗೆ ಇಷ್ಟ ಆನ್ಸರ್ಸ್. ನಾನು ಯಾವಾಗಲೂ ಹೇಳ್ತಿರ್ತೀನಿ ಮಕ್ಕಳಿಗೆ, ನೀವು ಬರೆಯೋವಾಗ ಆನ್ಸರ್ಸನ್ನು, ಮಾಡೆಲ್ ಪೇಪರ್ ನನ್ನ ಹತ್ರ ಒಂದಿದೆ ಇವಾಗ, ನಾನು ಇದಕ್ಕೆ ಬರೆಯೋವಾಗ ಟೆಕ್ಸ್ಟ್ ಬುಕ್ ನೋಡ್ಕೊಂಡು ಬರೀರಿ, ಇವಾಗ ನೀವೇ ಆನ್ಸರ್ ಮಾಡೋಕೆ ಹೋಗಬೇಡಿ, ಟೆಕ್ಸ್ಟ್ ಬುಕ್ ನೋಡ್ಕೊಂಡು ಬರೀರಿ. ಆ ಟೆಕ್ಸ್ಟ್ ಬುಕ್ನಲ್ಲಿ ಹುಡುಕೋವಾಗ ಆನ್ಸರ್ಸನ್ನು ಆ ಲೆಸನ್ ಪೂರ್ತಿ ಓದಿರ್ತಾರೆ ಅವರು, ಅವ್ರಿಗೆ ಗೊತ್ತಿಲ್ಲದಂಗೆ ರಿವಿಷನ್ ಮಾಡಿಬಿಟ್ಟಿರ್ತಾರೆ. ಹೌದು, ಹಾಗಾಗಿ ಅದನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ. ಹಾಂ ಮೇಡಮ್, ಈಗ ಟೆಕ್ಸ್ಟ್ ಬುಕ್ಕು, ಸಿಲೆಬಸ್ಸು ಇದನ್ನೆಲ್ಲ ಬಿಡೋಣ. SSLC ಅಂದರೆ ಮಕ್ಕಳಿಗೆ ನಾವು ಮೊದಲು ಪ್ರೆಷರ್ ಕೊಡ್ತೀವಿ, ಪೇರೆಂಟ್ಸ್ ಕೊಡ್ತೀವಿ, ಟೀಚರ್ಸ್ ಕೊಡ್ತಾರೆ, ಮತ್ತು ಅಕ್ಕಪಕ್ಕದವರೆಲ್ಲ ನಿಮ್ಮ ಮಗು ಎಷ್ಟು ಪರ್ಸೆಂಟೇಜ್ ತೆಗಿತು, ನಿಮ್ಮ ಮಗು ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಪೇರೆಂಟ್ಸ್ಗಂತೂ ಅತಿ ಹೆಚ್ಚಿನ ಪರ್ಸೆಂಟೇಜ್ ಹೇಳ್ಕೊಳ್ಳೋದ್ರಲ್ಲಿ ಬಹಳ ಹೆಮ್ಮೆ, ಕಡಿಮೆ ಹೇಳ್ಕೋಬೇಕು ಅಂದರೆ ಯಾರಿಗೂ ಇಷ್ಟ ಆಗಲ್ಲ. ಸೊ ಮಕ್ಕಳ ಪ್ರೆಷರನ್ನು ಕಡಿಮೆ ಮಾಡಬೇಕು, ಏನು ಹೇಳ್ತೀರಾ ಮೇಡಮ್? ಫಸ್ಟ್ ಆಫ್ ಆಲ್, ನಾನು ಹೇಳೋದು, ಈ 10th ಸ್ಟ್ಯಾಂಡರ್ಡ್ ಅನ್ನೋದು ಎಲ್ಲರೂ ಹೇಳ್ತಿರ್ತಾರೆ, ಇದೊಂದು ತುಂಬ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಅಂತ. ಆ ಟರ್ನಿಂಗ್ ಪಾಯಿಂಟ್ ಎಲ್ಲ ಏನಿಲ್ಲ, ಅದು 9th ಅಂದಮೇಲೆ 10th ಬರುತ್ತೆ ಅಷ್ಟೇ. ಈಗ ಫಸ್ಟಿಂದ 9th ಸ್ಟ್ಯಾಂಡರ್ಡ್ ತನಕ ಎಲ್ಲ ಮಕ್ಕಳೂ ಅದೇ ಸ್ಕೂಲಲ್ಲಿ ಇದ್ಕೊಂಡು ಅದೇ ಟೀಚರ್ಸೇ ಕ್ವೆಶನ್ ಪೇಪರ್ ಮಾಡ್ತಿರ್ತಾರೆ, ಕರೆಕ್ಷನ್ ಮಾಡ್ತಿರ್ತಾರೆ. ಈ 10th ಕ್ಲಾಸಲ್ಲಿ ಬೋರ್ಡಿಂದ ಕ್ವೆಶನ್ ಪೇಪರ್ ಬರುತ್ತೆ, ಬೇರೆಯವ್ರು ವ್ಯಾಲ್ಯೂ ಮಾಡ್ತಾರೆ, ಅಷ್ಟೇ ವ್ಯತ್ಯಾಸ ಬಿಟ್ಟರೆ ನಿಮಗೇನು ಟೆನ್ಷನ್ನೇ ಇಲ್ಲ. ಈಗ ಅಕಸ್ಮಾತ್ ಏನಾದರೂ ಕಡಿಮೆ ಮಾರ್ಕ್ಸ್ ಬಂತು, ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಲ್ಲೋ ಒಂದು ಕಡೆ ನಿಮ್ಮದು ಅಂತ ಒಂದು ಡೆಸ್ಟಿನಿ ಅನ್ನೋದು ಇರುತ್ತೆ, ಗೋಲ್ ಅಂತ ಒಂದಿರುತ್ತೆ, ಅದನ್ನು ನಾವು ಖಂಡಿತ ಅದು ಮಾಡ್ಬೋದು. ಪೋಷಕರಲ್ಲಿ ನಾನು ಒಂದೇ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಹೇಳಿದಾಗೆ ಎಲ್ಲ ಮಕ್ಕಳು ಒಂದೇ ಅಲ್ಲ, ಅವರ ಒಂದು ಇಂಟ್ರೆಸ್ಟ್ ಏನಿದೆ ಅದ್ರ ಅದ ರೀತಿನಲ್ಲಿ ಬಿಟ್ಬಿಡಿ. ಎಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ, ಎಲ್ಲ ಮಕ್ಕಳೂ ರ್ಯಾಂಕ್ ಸ್ಟೂಡೆಂಟ್ಸ್ ಆಗ್ಬಿಟ್ರೆ ಆಮೇಲೆ ರ್ಯಾಂಕ್ ವ್ಯಾಲ್ಯೂ ಎಲ್ಲರೂ ಇರೋದಿಲ್ಲ. ಈಗಲೇ ಎಲ್ಲರೂ ಯಾರು ಮಕ್ಕಳನ್ನಾದ್ರೂ ಕೇಳಿ 95% 96% ಅದಕ್ಕೆ ಇದೇ ಇಲ್ಲ, ಹಾಗಾಗ್ಬಿಟ್ಟಿದೆ. ಹಂಗಾಗಿ ಪೋಷಕರಲ್ಲಿ ಒಂದು ನಿಮ್ಮ ಮಕ್ಕಳು ಹೇಗಿರ್ತಾರೆ ಹಾಗೆ ಅಕ್ಸೆಪ್ಟ್ ಮಾಡಿ, ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಹಾಂ, ಒಂದು ನಾವೆಲ್ಲ ಮಕ್ಕಳಿಗೆ ಗೈಡ್ಲೈನ್ಸನ್ನು ಕೊಡ್ತಾ ಇದ್ದೀವಿ, ಹಾಗಂತ ನೀವು ಕೇರ್ಲೆಸ್ಸು ಮಾಡ್ಕೋಬೇಡಿ ಮಕ್ಕಳೇ. ಯಾಕಂದರೆ ಈ ಒಂದು 10-15 ದಿನ ಬಹಳ ಚೆನ್ನಾಗಿ ಕೂತ್ಕೊಂಡು ಕ್ವಶನ್ ಪೇಪರ್ ಓದ್ಕೊಳ್ಳೋದಾಗಲಿ, ಮೊಬೈಲಿಂದ ನಿಮ್ಮ ಫ್ರೆಂಡ್ಸಿಂದ ದೂರ ಇದ್ಬಿಡಿ. ಆ ಪಬ್ಜಿ ಅನ್ನುವಂತಹ ಈ ಗ್ರೂಪ್ಗಳಲ್ಲಿ ಸೇರ್ಕೊಂಡು ಮಕ್ಕಳೆಲ್ಲ ಆಟ ಆಡ್ತಿದ್ರಲ್ಲ, ಎಸ್ಪೆಷಲಿ ಬಾಯ್ಸ್, ಆ ಪಬ್ಜಿಯಿಂದ ದಯಮಾಡಿ ದೂರ ಇದ್ದು ಒಂದಿಷ್ಟು ಸಮಯ ಓದೋಕೆ ಇಟ್ಬಿಟ್ಟು ನಿಮ್ಮ ಪೇರೆಂಟ್ಸ್ಗೆ ಏನಾದ್ರು ಕೊಡಬೇಕು ನೀವು ಅಲ್ವಾ ಮೇಡಮ್? ಇಷ್ಟೊಂದು ನಿರೀಕ್ಷೆ ನಾವು ಮಾಡ್ತೀವಿ ಶಾಲೆಗೆ, ಟೀಚರ್ಸ್ಗಳಿಗೆ, ಎಲ್ಲರಿಗೂ ಏನಾದ್ರು ನೀವು ಕೊಡಬೇಕು. ನೀವು ಇನ್ನೇನು ಕೊಡಬೇಕು
ಬಿಡಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ಅವ್ರಿಗೆ ಒಳ್ಳೆ ಅಭಿಪ್ರಾಯ ಬರೋ ಹಾಗೆ ನಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ಇನ್ನೊಂದು ಖಂಡಿತ ಹೇಳ್ತೀನಿ, ಕೆಲವು ಸತಿ ಏನಾಗುತ್ತೆ ಎಕ್ಸಾಮ್ ಹತ್ರ ಬರ್ತಾ ಇದ್ದಾಗ ಈ ಮಕ್ಕಳಿಗೆಲ್ಲ ಟೆನ್ಷನ್ ಹೇಗಿರುತ್ತೆ ಅಂದ್ರೆ ಪೇಪರ್ ಔಟ್ ಆಗ್ಬಿಡುತ್ತೆ, ಪೇಪರ್ ಸಿಕ್ಬಿಡುತ್ತೆ ನಮ್ಗೆ, ಯಾರೋ ಹೇಳ್ಬಿಟ್ಟಿದ್ದಾರೆ ಇಷ್ಟು ದುಡ್ಡು ಕೊಟ್ರೆ ಇದೇ ಬರುತ್ತೆ ಅಂತ ಸುಳ್ಳು, ಅದೆಲ್ಲಾ ಸುಳ್ಳು. ಪೇಪರ್ ಔಟ್ ಆಗುತ್ತಾ ಬಿಡುತ್ತಾ ಅದೆಲ್ಲ ನಿಮ್ಗೆ ಅದು ಟೆನ್ಷನ್ ಬೇಕಾಗಿಲ್ಲ. ವರ್ಷ ಇಡೀ ಓದಿರೋದು ನೀವು, ಇವತ್ತು ಪೇಪರ್ ಸಿಕ್ಕಿದೆ 10 ನಿಮಿಷದಲ್ಲಿ ಓದ್ಲಿಕ್ಕೆ ಆಗತ್ತಾ? ಒಂದು. ಎರಡನೇದು, ನೀವು ಓದಿರೋ ಪೇಪರೇ ಬೇರೆ, ಅಲ್ಲಿ ಬಂದಿರೋ ಪೇಪರೇ ಬೇರೆ, ಆದರೆ ಏನು ಮಾಡ್ತೀರಾ? ಅದಕ್ಕೋಸ್ಕರನಾದ್ರೂ ನೀವೇನು ಮಾಡಬೇಕು, ಪ್ರತಿಯೊಂದು ಪಾಠನೂ, ನಾನು ಬರೀ ಸೋಷಿಯಲ್ ಸೈನ್ಸ್ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ನೀವು 6 ಸಬ್ಜೆಕ್ಟ್ ಬಗ್ಗೆ, 3 ಕೋರ್ ಸಬ್ಜೆಕ್ಟು, 3 ಲ್ಯಾಂಗ್ವೇಜ್, ಈ 6 ಸಬ್ಜೆಕ್ಟ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಲೇಬೇಕು. ಓದಿ ಅವ್ರು ಯಾರೋ ಹೇಳಿದ್ರು ಅಂತ ಹೇಳಿ ಮಾಡೋಕೆ ಹೋಗಬೇಡಿ. ಕೆಲವು ಸತಿ ಏನಾಗುತ್ತೆ, ವಾಟ್ಸಪ್ಪಲ್ಲಿ ಬರುತ್ತೆ ಆ ಲಿಂಕ್ನ ನೀವು ಬೇರೆಯವ್ರಿಗೆ ಕಳಿಸ್ತೀರಾ, ಅಲ್ಲಿನ ಹಂಗಂಗೆ ಲಿಂಕ್ನ ಅವರು ಹುಡ್ಕೊಂಡು ಹೋಗಿ ಸೋರ್ಸ್ನ ಹುಡುಕಿ ಆಮೇಲೆ ನೀವು ಸಿಕ್ಕಾಕೊಳ್ಳೋದು ಬೇಡ. ಖಂಡಿತ ನೀವು ಅದ್ರ ಮೇಲೆ ಡಿಪೆಂಡ್ ಆಗಲೇಬೇಡಿ. ಪೇರೆಂಟ್ಸು ಕೂಡ ದಯವಿಟ್ಟು ಅದಕ್ಕೆ ಎನ್ಕರೇಜ್ ಮಾಡಬೇಡಿ. ಹೌದು, ಕೊನೆಯದಾಗಿ ಬಹಳ ಆತ್ಮವಿಶ್ವಾಸದಿಂದ ಮಕ್ಕಳು ಬರೀರಿ ಅಂತ ನಾವು ಹೇಳ್ಬೋದು. ಖಂಡಿತ ಮೊಬೈಲಿಂದ ದೂರ ಇರಿ ಅಂತ ನಾನು ಬಹಳಷ್ಟು ಹೇಳ್ತಾನೆ ಇರ್ತೀನಿ. ಮತ್ತೇನಾದ್ರು ಕೊನೆಯದಾಗಿ ಹೇಳೋದು? ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಎಲ್ರಿಗೂ, ಗುಡ್ ಲಕ್, ಎಲ್ಲರೂ ಚೆನ್ನಾಗಿ ಮಾಡಿ, ಆಮೇಲೆ ನಿಮ್ಮ ಫ್ಯೂಚರ್ ಚೆನ್ನಾಗಿರಲಿ. ಮತ್ತು SSLC ಎಕ್ಸಾಮ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಹೌದು, ಆದರೆ ಅದನ್ನೇ ಒಂದು ಅದು ಗೋಲ್ ರೀಚ್ ಆಗಿ ನೀವು ಎಲ್ರಿಗೂ ಒಳ್ಳೇದಾಗಲಿ. ಶರಣ ಬಂಧುಗಳು, ಇದುವರೆಗೂ ಕೇಳಿದ್ರಲ್ಲ ಶ್ರೀಮತಿ ಪದ್ಮಜಾ ಮೇಡಮ್ ಅವರು ಬಹಳ ಸುಲಭವಾಗಿ ಸೋಷಿಯಲ್ ಸ್ಟಡೀಸಲ್ಲಿ 70-80 ಸಲಹೆಗಳನ್ನು ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಬಸವ ವಾಹಿನಿಗೆ ಬಂದು ತಮ್ಮ ಸಮಯವನ್ನು ಕೊಟ್ಟಿದ್ದಾರೆ, ಜ್ಞಾನವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಸೋಷಿಯಲ್ ಸ್ಟಡೀಸ್ ಪತ್ರಿಕೆಯನ್ನು ಬಹಳ ಚೆನ್ನಾಗಿ ಬರೀರಿ, ಒಳ್ಳೆಯ ಅಂಕಗಳು ತಮಗೆ ಸಿಗಲಿ. ಇಲ್ಲಿಗೆ ಇಂದಿನ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಶ್ರೀ ಬಸವ TV, ಇದು ಸಂಸ್ಕಾರದ ಬೆಳಕು. ಬಸವಲಿಂಗ.